ಎಲ್ಲರಿಗೂ ನಮಸ್ಕಾರ. ಈಸಿ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನಾವು ಈರುಳ್ಳಿ ಹಸಿಮೆಣಸಿನ್ಕಾಯಿ ಫ್ರೈ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೇನೇನು ಬೇಕಾಗುತ್ತೆ ಅಂತ ನೋಡೋಣ. ಹಸಿಮೆಣಸಿನ್ಕಾಯಿನ 7-8 ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೋಡಿ, ಹಸಿಮೆಣಸಿನ್ಕಾಯಿ ಈ ಥರ ಇರುತ್ತೆ. ಮೀಡಿಯಂ ಖಾರ ಇರುತ್ತೆ ಇದು. 3-4 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಬೆಳ್ಳುಳ್ಳಿ ಗಡ್ಡೆನ ಜಜ್ಜಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ. ಇದಿಷ್ಟಿದ್ರೆ ಸಾಕು. ನೋಡಿ ಹೇಗೆ ಮಾಡೋದಂತ ನೋಡೋಣ. ಬನ್ನಿ, ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದ ನಂತರ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಇದು ಎಣ್ಣೆ ಹಾಕೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಸೇರಿಸ್ಕೊಂಡಿದ್ದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಇಷ್ಟಾದರೆ ಸಾಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಕೈ ಆಡಿಸೋಣ. ಇದಕ್ಕೆ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಗಾದರೆ ಸಾಕು. ಜಾಸ್ತಿ ಹೊತ್ತೇನು ಹುರಿಯೋದು ಬೇಡ, ಜಸ್ಟ್ ಕೆಂಪಾದರೆ ಸಾಕು. ಕಲರ್ ಚೇಂಜ್ ಆಗಬೇಕು. ನೋಡಿ, ಇಷ್ಟಾದರೆ ಸಾಕು. ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕೆಂಪಗಾಗಬೇಕಷ್ಟೇ. ರೊಟ್ಟಿ ಅನ್ನಕ್ಕೆ ಸೈಡ್ಗೆ ಚೆನ್ನಾಗಿರುತ್ತೆ. ನೋಡಿ, ಇದಿಷ್ಟ ಆಗಿದೆ. ಇಷ್ಟ ಆದರೆ ಆಯಿತು. ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕಿದನ್ನು. ಇದಕ್ಕೀಗ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ನಂತರ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅನ್ನ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕೊಟ್ಟಿರೋ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.